ನಮಸ್ಕಾರ ವೀಕ್ಷಕರೇ. ನಾವು ಇವತ್ತು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಕುರುಬಗಟ್ಟಿ ಗ್ರಾಮ ಪಂಚಾಯತ್ ಒಳಪಡುವ ಹುಳಮುತ್ತ ಗ್ರಾಮದಲ್ಲಿ ನಮ್ಮ ಜೊತೆ ಇವತ್ತು ಅಧ್ಯಕ್ಷರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ನನ್ನ ಹೆಸರು ಹನುಮಂತಪ್ಪ ವಿಠಲ್ ದೊಣ್ಣೇನವ್ರೆ. ಓಕೆ ಸರ್, ನೀವು ಆಯ್ಕೆ ಇದಕ್ಕೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನಿಮಗೆ ತುಂಬ ಹಾರ್ದಿಕ ಅಭಿನಂದನೆಗಳು. ಹಾಗೂ ನಿಮಗೆ ಆಯ್ಕೆ ಆಗಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ನಿಮಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ. ಓಕೆ. ಸರ್ ಧನ್ಯವಾದಗಳು. ಯಾವ ಊರು, ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿರೋದು? ನಾವು ಮಳಮುತ್ತಲ ಗ್ರಾಮ ಮಂಗಳಟ್ಟಿ ಕುರುಬಟ್ಟಿ ಪಂಚಾಯತ್ ಆಯ್ಕೆ. ಸರ್, ಎಷ್ಟು ವಾರ್ಡಿಂದ ಆಯ್ಕೆ ಆಗಿರೋದು? ನಾವು ಒಂದೇ ಹಾಡಿನ ವಾರ್ಡ್ನಿಂದ ಆಗಿರೋದು. ಒಂದೇ ವಾರ್ಡಿನಲ್ಲಿ ಒಟ್ಟು ಮತಗಳು ಇರೋದು ಎಷ್ಟು? ಟೋಟಲ್ ರೀ 900 ಚಿಲ್ಲರ್ ಸರ್. ಸರ್, 900 ಚಿಲ್ಲರದಲ್ಲಿ 900 ಇದರಲ್ಲಿ ನಿಮಗೆ ಒಟ್ಟು ಮತಗಳು ಬಿದ್ದಿರೋದು ಎಷ್ಟು? ನಮಗೆ 380 ಬಿದ್ದವು ಸರ್. 380 ಎಷ್ಟು ಮತಗಳ ಅಂತರದಿಂದ ಜಯಗಳಿಸಿದ್ದೀರಿ? ನಾವು 45 ಒಟ್ಟಿಂದ ಜಯಗಳಿಸಿದ್ರು. ಸರ್, ಹೇಗೆ ಅನಿಸ್ತದೆ ಚುನಾವಣೆಯಲ್ಲಿ ಇವಾಗ ತಾನೇ ಅರಿಸಿ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆಯಾ ರಾಜಕೀಯ ಜೀವನ? ಏನು ಒಳ್ಳೆಯ ದುಡಿಬೇಕು, ಮಾಡಬೇಕು, ಒಳ್ಳೆಯವ್ರನ್ನ ಎಲ್ಲರನ್ನು ಮಾಡಬೇಕು ಅನ್ನೋ ಅಭಿಪ್ರಾಯ ಐತಿ ನಮ್ಗೆ. ಓಕೆ ಸರ್. ಸರ್, ಇವಾಗ ನೀವು ಯಾವ ಪಕ್ಷದಿಂದ ಗುರುತಿಸಿಕೊಂಡಿದ್ದೀರಾ? ನಾವು ಪಕ್ಷಾತೀತ ಅಂತ ಇನ್ನೂ ಮಾಡಿಲ್ರಿ, ಈಗ ನಮಗೆ ಕಾಂಗ್ರೆಸ್ ಮಾಡ್ಬೇಕು ಅಂತ ಮನಸ್ಸೈತಿ. ಓಕೆ ಸರ್, ನಿಮ್ಗೆ ರಾಜಕೀಯ ಇಬ್ಬರು ಯಾರಾದ್ರು ಗುರು ಅಂತಿದ್ದಾರಾ? ನಿಮ್ಗೆ ಇನ್ನೂ ಯಾರು ಇಲ್ರಿ ಸರ್, ಊರಿನ ಜನನೂ ಎಲ್ಲ ಅಂತ ಹೇಳ್ಬೋದು. ಓಕೆ ಸರ್, ನೀವು ಚುನಾವಣೆಯಲ್ಲಿ 5 ವರ್ಷ ಅಧಿಕಾರ ಇದೆ ನಿಮ್ಮ ಹತ್ರ, 5 ವರ್ಷ ಅಧಿಕಾರದಲ್ಲಿ ನೀವು ಇವಾಗ ತಾನೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೌದು, ಆದ್ದರಿಂದ ನೀವು 5 ವರ್ಷದಲ್ಲಿ ಯಾವ ಯಾವ ಕೆಲಸಕ್ಕೆ ಒತ್ತು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನಾವು ನೀರ್ರಿ, ಕರೆಂಟು, ಸ್ವಚ್ಛತೆ ಮಾಡಕ್ಕೆ, ಪೈಖಾನಿಗೆ, ಆಮೇಲೆ ಊರಾಗ ಮದ್ಯಪಾನ, ಇಸ್ಬೇಟು ಇಂಥವೆಲ್ಲ ಬಿಡಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಐತ್ರಿ. ಸರ್, ಅದರಲ್ಲಿ ಪ್ರಪ್ರಥಮ ಯಾವುದಕ್ಕೆ ಒತ್ತು ಕೊಡ್ತೀರಾ? ಪ್ರಪ್ರಥಮವಾಗಿರಿ, ಸ್ವಚ್ಛತೆ ಹೆಚ್ಚು ಕೊಡ್ತೇವೆ ಪೈಖಾನೆ. ಸರ್, ರಾಜಕೀಯಕ್ಕಿಂತ ಬರೋಕ್ಕಿಂತ ಮುಂಚೆ ನೀವು ಏನು ಮಾಡ್ಕೊಂಡಿದ್ರಿ? ನಾವು ಇದು ವ್ಯವಸಾಯ ಮಾಡ್ತಿದ್ರು, ಗಾಡಿ ದಂಧೆಗ. ಓಕೆ. ಸರ್, ವ್ಯವಸಾಯ ಬಿಟ್ಟು ನೀವು ರಾಜಕೀಯ ಬರಲು ಏನಾದರೂ ಕಾರಣ ಇದೆಯಾ? ಏನಿಲ್ಲ ನಮ್ದು. ಸರ್, ಜನರ ಉದ್ದೇಶ ಜನರಿಗಾಗಿ ಒಂದು ಆಡಳಿತ ಕೊಡ್ಬೇಕಂತಿಲ್ಲವಾ ನಿಮ್ಮ ಹತ್ರ? ಜನರಿಗಾಗಿ ನಾವು ದುಡಿಬೇಕು ಅನ್ನೋದು ಐತ್ರಿ. ಓಕೆ ಸರ್, ಧನ್ಯವಾದಗಳು. ಸರ್, ಮತ್ತೆ ಈಗ ಪ್ರಪ್ರಥಮವಾಗಿ ನೀವು ಶೌಚಾಲಯ ಕೊಡ್ತೀರಾ, ನಮ್ಮ ಊರು ಬಯಲು ಭಕ್ತ ಗ್ರಾಮದ ಹೇಗೆ ಅನಿಸ್ತಾ ಇದೆ ನಿಮಗೆ? ಆದ್ರೆ ಒಳ್ಳೇದು, 5 ವರ್ಷ ಕಡಕಟ್ಟು ಮಾಡ್ತೀರಾ? ಓಕೆ ಸರ್, ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಎಲ್ಲವ ಸಂಘರ್ಷ ಕೊಪ್ಪರು. ಸರ್, ಎಷ್ಟು ವರ್ಷದಿಂದ ಪರಿಚಯ ಅವರು? ಇದು ಸಣ್ಣದವ್ರ ತನಕ ಪರಿಚಯ, ನನಗಿಂತ ಸಣ್ಣವ್ರಿ. ಹೇಗೆ ಅನಿಸ್ತದೆ ಸರ್ ರಾಜಕೀಯ ಅವರು ಬಂದಿದ್ದಾರೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಅವರು ನಾನು ಅವ್ರು ನೋಡಕ್ಕದಲ್ಲಿ ಒಳ ಬಡವ್ರ ಬಗ್ಗೆ ಮತ್ತು ಗ್ರಾಮೀಣ ಸ್ವಚ್ಛತೆ ಬಗ್ಗೆ ಇವೆಲ್ಲ ಭಾಳ ಕೆಲಸ ಮಾಡತ್ತಾರ, ನಮ್ಮೂರು ಭಾಳ ಸುಧಾರಣೆ ಆಕತಿ ಅನ್ನೋದು ಒಂದು ನಂಬಿಕೆ ಐತ್ರಿ ಅವ್ರ ಹತ್ರ. ಸರ್, 5 ವರ್ಷ ಅಧಿಕಾರ ಇದೆ, ನೀವು ಯಾವ ಯಾವ ಕೆಲಸಗಳನ್ನು ನಂಬ್ಕೊಳ್ಕೊ ಮಾಡಿದ್ದಾರೆ ಊರಿನಲ್ಲಿ? ನಾವು ಊರಿನ ಅವ್ರ ವಾರ್ಡಿನಲ್ಲಿ ನಮ್ಮ ವಾರ್ಡಿನಲ್ಲಿ ನಮ್ಮ ವಾರ್ಡಿನಲ್ಲಿ ಹೆಚ್ಚಾಗಿ ಬಡತನ ಸ್ಥಿತಿ ಭಾಳ, ಈಗ ಸರ್ಕಾರದಿಂದ ಸಿಗ್ತಂಥ ಸೌಲಭ್ಯಗಳನ್ನ ಅದು ಸದುಪಯೋಗ ಆಗ್ಬೇಕಂತಾರೆ, ಜನರು ಏನು ಮಾಡ್ತಾರೋ ಕುಡಿದು ಚಟಕ್ಕೆ ಭಾಳ ಒಳಗಾಗ್ಯಾರ. ಅದನ್ನು ಅಧ್ಯಕ್ಷರ ಮುಖಾಂತರ ನಾನು ಕೇಳ್ಕೊಂಡು ಅವರು ನಮ್ಮ ಊರಾಗ ಮದ್ಯಪಾನ ನಿರೋಧನ ನಿಷೇಧ ಮಾಡ್ಯಾರ. ತುಂಬ ಸಂತೋಷ. ನಿಷೇಧ ಮಾಡ್ಯಾರ್ರಿ. ಮತ್ತೆ ಇನ್ನು ಈ ಸ್ವಚ್ಛತೆ ಬಗ್ಗೆ ಊರ ಗಟಾರ ಮತ್ತು ಶೌಚಾಲಯದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ, ಮತ್ತು ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಹೆಚ್ಚಿನ ಕಾಳಜಿ, ಏನು ಟೈಮ್ ನೀರು ದುಡಿಯತಾನ ರೀ ಪಾಪ ದುಡಿಯತಾನ, ಹೆಚ್ಚು ಊರಾಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡನರು, ಗ್ರಾಮೀಣ ಜನತೆಗೆ ಅನುಕೂಲ ಆಗುವಂಥ ಕೆಲಸವನ್ನು ಹೇಳ್ತಾರೋ, ಮತ್ತು ಪಂಚಾಯತಿಯಿಂದ ಸಿಗ್ತಕ್ಕಂಥ ಸೌಕರ್ಯಗಳ ಬಗ್ಗೆ ಇಷ್ಟು ದಿನ ಯಾರು ಗ್ರಾಮೀಣ ಜನತೆಗೆ ಹೇಳ್ತಿರ್ಕಿಲ್ಲ. ಆದರೆ ಇಂತಿಂಥ ಇಲಾಖೆಯಿಂದ ಇಂತಿಂಥ ಒಂದು ಯೋಜನೆ ಒಳಗೆ ಇಷ್ಟು ದುಡ್ಡು ಐತಿ, ಅದನ್ನು ಉಪಯೋಗ ಮಾಡ್ಕೊಳ ಅಂತೇಳಿ ಎಲ್ಲ ಜನರು ತಿಳಿಸಿ ಹೇಳಕತ್ತಾನೆ ಹೇಳ್ತಾನೆ. ಧನ್ಯವಾದಗಳು ಸರ್. ಹೇಗೆ ಅನಿಸ್ತಾ ಇದೆ 5 ವರ್ಷದಲ್ಲಿ ಕಡಾಕಡಿತ ಮಾಡಿ ಮಾಡ್ತಾರೆ ಅವರೆಲ್ಲ ಕೆಲಸಗಳನ್ನು? 5 ವರ್ಷದೊಳಗೆ ನಾವು ಅವರ ಈಗ ಮಾಡುವ ಕಾರ್ಯದ ವೈಖರಿ ನೋಡಿದರೆ ಇದೊಂದು ಕರ್ನಾಟಕದ ಒಂದು ಗ್ರಾಮೀಣ ಇದೊಂದು ಕರ್ನಾಟಕದೊಳಗೆ ಒಂದು ಮಾದರಿ ಗ್ರಾಮವನ್ನಾಗಿ ಅವ್ರು ಮಾಡಿ ತೋರಿಸ್ತಾರೆ ಅನ್ನೋ ನಂಬಿಕೆ ಐತೆ. ನೀವು ಆಸೆ ನನ್ನ ಥರನೂ ಆಗಲಿ ಅಂತ ನಾನು ಆಸೆ ಪಡ್ತೀನಿ ನಮ್ಮ ಟಿವಿ ಮುಖಾಂತರ. ಸರ್, ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಮಹಾರಾಷ್ಟ್ರ ರಾಜ್ಯದಲ್ಲಿ ಬೇಕಾದ ರಾಜ್ಯದಲ್ಲಿ ಈ ಗ್ರಾಮವನ್ನು ಸ್ವಚ್ಛತೆ ಗ್ರಾಮ ಸ್ವಚ್ಛ ಗ್ರಾಮ ಆಗಿರ್ಬೇಕು ಅಂತ ನನ್ನ ಆಸೆ ಇದೆ. ಹೇಗೆ ಅನಿಸ್ತದೆ ಸರ್ ನಿಮಗೆ? ಆಯ್ತು ರೀ, ನಾವು ಅವ್ರಿಗೆ ಅವ್ರು ಒಬ್ಬರನ್ನ ಬಿಡೋಂಗಿಲ್ಲ, ನಾವು ಊರಾಗ ಯುವಕರು ಮತ್ತು ಎಲ್ಲ ಹಿರಿಯರು ಕೂಡ ಅವ್ಗೆ ಹೆಚ್ಚಿನ ಬೆಂಬಲ ಕೊಡ್ತೇವೆ, ಕೊಟ್ಟು ಈಗಿನ ನಾವು ಮಾತು ಕೊಟ್ಟೇವಲ್ಲ ಇದನ್ನು ಮಾಡೇ ತೋರಿಸ್ತೇವೆ ಅಂತೇಳಿ ನಾವು ಇವತ್ತು ಎಲ್ಲರ ಮುಖಾಂತರ ನಾವು ಹೇಳೋಕೆ ಇಷ್ಟಪಡ್ತೇನೆ ರೀ. ಓಕೆ ಸರ್, ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ನಾವು ಫಕೀರಪ್ಪ ಕಲಾಲ್ ಅಂತೇಳಿ. ಮೇಡಮ್ ಸರ್. ಸರ್, ಹನುಮಂತಪ್ಪ 8 ವರ್ಷದಿಂದ ಪರಿಚಯ ನಿಮಗೆ? ಇವರು ಹುಟ್ಟದಾಗಿಂದ ಪರಿಚಯ ರೀ ಇವರೇ ನಮ್ಮ. ಓಕೆ ಸರ್, ಹೇಗೆ ಅನಿಸ್ತಾ ಇದೆ ಸರ್ ಇವಾಗ ತಾನೇ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ, 5 ವರ್ಷ ಅಧಿಕಾರ ಇದು, ಕೆಲವೇ ತಿಂಗಳಾಯ್ತು ಅಧಿಕಾರಕ್ಕೆ ಬಂದೆ, ನೀವು ನಿಮ್ಮ ವಾರ್ಡಿನಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅನ್ಕೊಂಡಿದ್ದೀರಾ? ಸರ್, ಈಗ ನಾವು
ಇಪ್ಪತ್ತು ವರ್ಷದಿಂದ ಎಲೆಕ್ಷನ್ ಮಾಡ್ಕೊಂತ ಬಂದವ್ರೆ, ತಿಳುವಳಿಕೆ ಬಂದಾಗಿಂದ ಈ ಟೈಪ್ ನಾವು ಎಲೆಕ್ಷನ್ ಮಾಡಿದ್ದಿಲ್ಲ. ಇವರು ಒಳ್ಳೆ ಕೆಲಸ ಮಾಡ್ತಾರನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡಿ ಇವ್ರನ್ನ ನಾವು ಹೋಟೆಲ್ ನಿಂದಿರಿಸಿ ಆಯ್ಕೆ ಮಾಡಿ ಚುನಾಯಿತ ಆಯ್ಕೆ ಮಾಡಿದ್ರು ಸರ. ಇವರು ಖಂಡಿತವಾಗಿಯೂ ಎಲ್ಲ ನಾವು ಹೇಳಿದ ಕಾರ್ಯ ಯಶಸ್ವಿ ನೆರವೇರಿಸ್ತಾರನ್ನೋ ಆತ್ಮವಿಶ್ವಾಸ ನಮ್ಮ ಮನೆಯಲ್ಲಿ ಐತ್ರಿ ಸರ. ಆ ಉದ್ದೇಶಕ್ಕಾಗಿ ಇವ್ರನ್ನ ನಾವು ಆರಿಸ್ಕೊಂಡು ಬಂದೀವಿ. ಅದೇ ಪ್ರಕಾರ ಇವರು ಎಲ್ಲ ಥರ ಕೆಲಸ ಈಗ ಸ್ಟಾರ್ಟ್ ಮಾಡ್ಯಾರ ಸರ. ಇನ್ ಮುಂದಾದ್ರೂ ಅದ ಪ್ರಕಾರ ಮಾಡ್ತಾರನ್ನೋ ನಮ್ಗೊಂದು ಭರವಸೆ ಆಯ್ತು ಸರ್. ಎಲ್ಲ ಐದು ವರ್ಷದಲ್ಲಿ ಮಾಡ್ತಾರೆ ಕಳೆ ಖಂಡಿತವಾಗಿ ಮಾಡ್ತಾರ ಅಂತ ನಮ್ಮ ಆತ್ಮವಿಶ್ವಾಸ ಆಯ್ತು ಸರ್. ಓಕೆ ಸರ್, ನಮ್ಮ ಟಿವಿ ಮುಖಾಂತರ ಧನ್ಯವಾದಗಳು ಸಲ್ಲಿಸ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆಗೂ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ? ಧನ್ಯವಾದ ಸರ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಅವರಿಗೆ? ಹಂಚಿಕೊಂಡಿರೋದಕ್ಕೆ ನಮ್ಮ ಗ್ರಾಮೀಣ ಮುಖಾಂತರ ಧನ್ಯವಾದ ಸಲ್ಲಿಸುತ್ತಾ ಕ್ಯಾಮರಾಮನ್ ಕೋಟೆ ಪ್ರವೀಣ್ ಜೊತೆ.